ವಿದ್ಯಾರ್ಥಿಗಳು ಊಟ ಕೇಳಿದ್ದಕ್ಕೆ ವಾರ್ಡನ್ ಆತ್ಮಹತ್ಯೆ ಬೆದರಿಕೆ ಹಾಕಿ ವಿಷ ಕುಡಿತೀನಿ ಅಂತ ಹೈ ಡ್ರಾಮಾ ಮಾಡಿರುವ ಘಟನೆ ನಡೆದಿದೆ. ಈ ಕುರಿತಾದ ಒಂದು ಬ್ರೇಕಿಂಗ್ ಇದೆ ನೋಡಿ. ವಿದ್ಯಾರ್ಥಿಗಳು ಊಟ ಕೇಳಿದಕ್ಕೆ ಆತ್ಮಹತ್ಯೆ ಬೆದರಿಕೆ ಹಾಕಿದ ವಾರ್ಡನ್ ಕೋಟಕರೆ ತಾಲೂಕು ಕಸಬಾ ಹೋಬಳಿಯ ಹುಲಿಕುಂಟೆ ಸಮೀಪದ ಕಿತ್ತೂರಾಣಿ ಚನ್ನಮ್ಮ ವಸತಿ ಶಾಲೆಯಲ್ಲಿ ಹೈ ಡ್ರಾಮಾನೇ ನಡೆಯತಾ ಇದೆ. ವಿದ್ಯಾರ್ಥಿಗಳು ಅಲ್ಲಿ ಊಟ ಕೇಳಿದ್ರೆ ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂತ ಅಲ್ಲಿ ವಾರ್ಡನ್ ತರ ಬೆದರಿಕೆ ಹಾಕ್ತಾ ಇದ್ದಾರೆ. ವಿದ್ಯಾರ್ಥಿಗಳು ಪ್ರಾಂಶುಪಾಲರಿಗೆ ದೂರನ ನೀಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಮಗೆ ಅಲ್ಲಿ ಊಟದ ವ್ಯವಸ್ಥೆನ ಇಲ್ಲ ಅಂತ ಅಲ್ಲಿ ಪ್ರಾಂಶುಪಾಲರಿಗೆ ವಿದ್ಯಾರ್ಥಿಗಳು ಅಲ್ಲಿ ದೂರನ ಕೊಟ್ಟಿದ್ದಾರೆ. ಹುಲಿಕುಂಟೆ ಕಿತ್ತೂರಾಣಿ ವಸತಿ ಶಾಲೆಯಲ್ಲಿ ಹೈ ಡ್ರಾಮಾನೇ ನಡೆಸ್ತಾ ಇದ್ದಾರೆ ವಾರ್ಡನ್ ತಾರ. ಕೊಟ್ಟಿಗೆರೆ ತಾಲೂಕಿನ ಕಿತ್ತೂರಾಣಿ ವಸತಿ ಶಾಲೆಯಲ್ಲಿ ಘಟನೆ ನಡೆದಿದೆ. ಇಲಾಖೆಯ ಜಂಟಿ ನಿರ್ದೇಶಕಿ ಪ್ರೇಮ ಅವರು ಆ ಸ್ಥಳಕ್ಕೆ ಭೇಟಿಯನ್ನ ನೀಡಿ ಪರಿಶೀಲಿಸಿದ್ದಾರೆ. ತುಮಕೂರು ಸಮಾಜ ಕಲ್ಯಾಣ ಇಲಾಖೆಯ ನಿರ್ದೇಶಕಿ ಪ್ರೇಮ ವಸತಿ ಶಾಲೆಯಲ್ಲಿ ಆತ್ಮಹತ್ಯೆಗೆ ಯತ್ನಿಸಿದ ವಾರ್ಡನ್ ತಾರ ನೋಡಿಯಲ್ಲಿ ವಿದ್ಯಾರ್ಥಿಗಳು ನಮಗೆ ಸರಿಯಾದ ರೀತಿಯಲ್ಲಿ ಇಲ್ಲಿ ವ್ಯವಸ್ಥೆ ಆಗ್ತಾ ಇಲ್ಲ, ಊಟ ತಿಂಡಿ ಇಲ್ಲ, ನಮಗೆ ಯಾರು ಹೇಳೋರು ಕೇಳೋರು ಯಾರು ಇಲ್ಲ ಇಲ್ಲಿ ಅಂತ ಅಲ್ಲಿ ಪ್ರಾಂಶುಪಾಲರಿಗೆ ದೂರನ ಕೊಟ್ಟಿದ್ದಾರೆ. ದೂರು ಸಲ್ಲಿಸಿದ ನಂತರ ಅಲ್ಲಿ ಇರುವಂತಹ ವಾರ್ಡನ್ ತಾರ ಬೆದರಿಕೆ ಹಾಕ್ತಾ ಇದ್ದಾರೆ, ಆತ್ಮಹತ್ಯೆ ಮಾಡಿಕೊಳ್ತೀನಿ ಅಂತ ಬೆದರಿಕೆ ಹಾಕಿದ್ದಾರೆ. 6ರಿಂದ 10 ತರಗತಿಯಲ್ಲಿ 250 ಜನ ಮಹಿಳಾ ವಿದ್ಯಾರ್ಥಿಗಳು ಇದ್ದಾರೆ ಒಂದೊಂದು ಕ್ಲಾಸ್ನಲ್ಲಿ, ಹಾಗೆ ಮಹಿಳಾ ಶಿಕ್ಷಕರು 7 ಜನ, ಹಾಗೆ ಪುರುಷರು 4 ಜನ ಶಿಕ್ಷಕರು ಆ ವಸತಿ ಶಾಲೆಯಲ್ಲಿ ಇದ್ದಾರೆ. ಸಮಯಕ್ಕೆ ಸರಿಯಾಗಿ ನಮಗೆ ಊಟ ತಿಂಡಿ ಏನು ಇಲ್ಲ, ನಮಗೆ ಇಲ್ಲಿ ಹೇಳೋರು ಕೇಳೋರು ಯಾರು ಇಲ್ಲ, ಆದಷ್ಟು ಬೇಗ ನಮಗೆ ಇಲ್ಲಿ ವ್ಯವಸ್ಥೆನ ಕಲ್ಪಿಸಿ ಕೊಡಬೇಕು ಅಂತ ಅಲ್ಲಿರುವಂತಹ ವಿದ್ಯಾರ್ಥಿಗಳು ಪ್ರಾಂಶುಪಾಲರಿಗೆ ದೂರನ್ನ ಸಲ್ಲಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕೊಟ್ಟಡಿಯೊಳಗೆ ಬಾಗಿಲು ಹಾಕಿಕೊಂಡು ಆತ್ಮಹತ್ಯೆ ಬೆದರಿಕೆ ಹಾಕ್ತಾ ಇರುವ ವಾರ್ಡನ್ ತಾರ ಬೈಚಾಪುರ ಮತ್ತು ಹುಲಿಕುಂಟೆ ಎರಡೂ ಕಡೆಗೆ ಕೆಲಸ ಮಾಡ್ತಾ ಇದ್ರು ತಾರ. ಅಲ್ಲಿ ವಿದ್ಯಾರ್ಥಿಗಳು ಊಟ ಕೇಳಿದಕ್ಕೆ ನಾನು ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂತ ಬೆದರಿಕೆ ಹಾಕ್ತಾ ಇದ್ದಾರೆ. ಇನ್ನು ಘಟನೆಯ ಹಿನ್ನೆಲೆಯಲ್ಲಿ ಜಂಟಿ ನಿರ್ದೇಶಕಿ ಭೇಟಿಯನ್ನ ನೀಡಿದ್ದಾರೆ. ಹುಲಿಕುಂಟೆ ಕಿತ್ತೂರಾಣಿ ವಸತಿ ಶಾಲೆಗೆ ತುಮಕೂರು ಸಮಾಜ ಕಲ್ಯಾಣ ಇಲಾಖೆಯ ಜಂಟಿ ನಿರ್ದೇಶಕಿ ಪ್ರೇಮ ಭೇಟಿಯನ್ನ ನೀಡಿ ಪರಿಶೀಲಿಸಿದ್ದಾರೆ. ಜಿಲ್ಲಾ ಸಮನ್ವಯ ಅಧಿಕಾರಿ ಕಸ್ತೂರಿ ಕುಮಾರ್ ಭೇಟಿ ನೀಡಿದ್ದಾರೆ, ಹಾಗೂ ಪ್ರಾಂಶುಪಾಲರು, ವಾರ್ಡನ್, ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳಿಗೆ ಮಾಹಿತಿಗೆ ಕಲೆ ಹಾಕಿದ್ದಾರೆ. ಈ ವಾರ್ಡನ್ ಕೂಡ ಅಲ್ಲಿ ಬೈಚಾಪುರ ಮತ್ತು ಹುಲಿಕುಂಟೆ ಎರಡೂ ಕಡೆಗೆ ಇವರು ಕೆಲಸ ಮಾಡ್ತಾ ಇದ್ರು. ಈ ಒಂದು ಹಿನ್ನೆಲೆಯಲ್ಲಿ ಅಲ್ಲಿ ವಿದ್ಯಾರ್ಥಿಗಳು ಊಟವನ್ನ ಕೇಳಿದ್ದಕ್ಕೆ ನಾನು ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂತ ಬೆದರಿಕೆ ಹಾಕಿದ್ದಾರೆ. ಈಗ ದೃಶ್ಯಗಳಲ್ಲಿ ನೀವು ಗಮನಿಸ್ತಾ ಇದ್ದೀರಾ ಮಕ್ಕಳು ಅಲ್ಲಿ ಯಾವ ರೀತಿಯಾಗಿ ಊಟ ಮಾಡ್ತಾ ಇದ್ದಾರೆ. ಪ್ರತಿನಿತ್ಯ ಅಲ್ಲಿ ಮೆನು ಇರುತ್ತೆ, ಅಂದ್ರೆ ಮಂಡೇ ಟು ಸಂಡೇ ವರೆಗೂ ಇಲ್ಲಿ ಮೆನು ಮಾಡಿರ್ತಾರೆ. ಈ ಮೆನು ಪ್ರಕಾರ ಅಲ್ಲಿ ಮಕ್ಕಳಿಗೆ ಊಟ ತಿಂಡಿ ವ್ಯವಸ್ಥೆ ಕೂಡ ಇರುತ್ತೆ. ಆದ್ರೆ ಇಲ್ಲಿ ಮಕ್ಕಳು ಊಟ ಕೇಳಿದ್ದಕ್ಕೆ ನಾನು ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂತ ಬೆದರಿಕೆ ಹಾಕಿದ್ದಾರೆ. ಈಗ ದೃಶ್ಯಗಳಲ್ಲಿ ನೀವು ಗಮನಿಸ್ತಾ ಇದ್ದೀರಾ. ಆ ಕಡೆ ವಾರ್ಡನ್ ತರ ರೂಮ್ ಅಲ್ಲಿ ಕೂತಿದ್ದಾರೆ. ನಾನು ಯಾವುದೇ ಕಾರಣಕ್ಕೆ ಡೋರ್ ಓಪನ್ ಮಾಡೋದಿಲ್ಲ, ನಾನು ಇಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂತ ಅಲ್ಲಿ ಬೆದರಿಕೆ ಹಾಕಿದ್ದಾರೆ. और इतना
ಮಂಜಾಗಿರಲಿ ನಾಟಕ ಪೇಪರ್ ಟಿವಿ ಕರ್ಸೋದು ನಾಟಕ ಪೇಪರ್ ಟಿವಿ ಕರ್ಸೋದು ಅವನು ಅದು ಮುರುಗಾಟ ಆಗ್ಬಿಟ್ಟಿದ್ದೀರಿ ಹುಟ್ಟಿಲ್ಲ ನಮಗೆ ಅದನ್ನ ಕೊಡಿ ಅಂತ ಕೇಳಿದ್ರೆ ಅವರು ಕೊಡ್ತೀನಿ ಅಂತ ಅಲ್ಲಿ ಮೀಟಿಂಗ್ ನ ಇಬ್ಬರನ್ನು ಕರೆಸಿ ಮಾತಾಡಿದಾಗ ಮಾರನೇ ದಿನ ಏನಾಯ್ತು ಅವರು ಕೊಡ್ತೀನಿ ಪ್ರೇಯರ್ ಹಾಲ್ ನಲ್ಲಿ ವಿಷದ ಒಂದು ಬಾಟಲ್ ಅನ್ನು ಇಟ್ಕೊಂಡ್ಬಿಟ್ಟು ನಾವು ವಿದ್ಯಾರ್ಥಿಗಳ ಮುಂದೆ ಬೆದಕೆಯ ರೀತಿಯಲ್ಲಿ ನೋಡಿ ನೀವು ಈ ರೀತಿ ಎಲ್ಲ ಹೋಗಿ ನೀವು ಟೀಚರ್ಸ್ ಮುಂದೆ ಹೇಳಿದಿರ ನೀವು ನನಗೆ ಆತ್ಮಹತ್ಯೆ ಮಾಡ್ಕೊಂತೀನಿ ಅಂತ ಹೇಳಿಬಿಟ್ಟು ಅವರು ಏನು ಮಾಡಿ ಅದನ್ನ ತಿಡ್ಕೊಂಡ್ಬಿಟ್ಟು ಆ ರೂಮ್ನ ರಂಗಮಂದಿರ ಬಾಗಿಲ ಪಕ್ಕದಲ್ಲಿದ್ದಂಥ ರೂಮ್ಗೆ ಬಾಗಿಲು ಹಾಕೊಂಡ್ಬಿಟ್ಟು ಒಳಗೆ ಹೋದರು ಆಮೇಲೆ ಅಲ್ಲಿನ ಪ್ರೇಯರ್ ಹಾಲ್ ಇದ್ದಂಥ ಟೀಚರ್ಸ್ಗಳನ್ನವೆಲ್ಲ ಕೂಡಿ ಆ ಡೋರನ್ನು ಹೊಡೆದ್ಬಿಟ್ಟು ಅವನ ಮಗನ ಹೊರಗಡೆ ಕರ್ಕೊಂಡ್ಬಂದು ವಾರ್ಡನ್ ಆಗುತ್ತಂತ ನಿಲಯಪಾಲಕರನ್ನ ಆನಂತರದಲ್ಲಿ ಅವರು ಅಲ್ಲಿಂದ ಕರ್ಕೊಂಡ್ಬಂದ ಮೇಲೆ ನಾವು ಈ ವಿಷಯನ ಏನು ಮಾಡಿ ಮೇಲಧಿಕಾರಿಗಳ ಗಮನಕ್ಕೆ ತಂದು ಆಮೇಲೆ ತಕ್ಷಣವೇ ಮೇಲಧಿಕಾರಿ ಡಿ ಸಿ ಓ ಸರ್ ಮತ್ತು ಜಂಟಿ ನಿರ್ದೇಶಕರು ಕೂಡ ತಕ್ಷಣವೇ ಆಗಮಿಸಿ ಇಬ್ಬರನ್ನ ವಾರ್ಡನ್ ಅವರನ್ನು ಮತ್ತು ನಮ್ಮ ಟೀಚರ್ಸು ವಿದ್ಯಾರ್ಥಿಗಳನ್ನು ಕೂರಿಸಿ ಸಮಾಧಾನ ಮಾಡಿಬಿಟ್ಟು ಈ ರೀತಿ ಮುಂದೆ ಆಗದಂಥ ಘಟನೆಗಳು ಆಗಬಾರದು ಅಂತ ಮೆನು ಚಾರ್ಟ್ ಪ್ರಕಾರವಾಗಿ ನೀವು ಕೊಡಬೇಕು ಅಂತ ಕೂಡ ಅವರಿಗೆ ವಾರ್ನ್ ಮಾಡಿಬಿಟ್ಟು ಹೋದ್ರು ಮೆನು ಚಾರ್ಟ್ ಪ್ರಕಾರ ಹಿಂದೆ ಯಾವುದೇ ರೀತಿಯಲ್ಲಿ ಕೊಡ್ತಿರಲಿಲ್ಲ ಅವ್ರಿಗೆ ಯಾವ್ದು ಇಷ್ಟ ಬೇಕೋ ಅದನ್ನ ಕೊಡ್ಕಂತ ಹೋಗ್ತಾ ಇದ್ವಿ ಸಂಬಂಧಿಸಿದಂತ ಹಲವಾರು ರೀತಿ ಅವರಿಗೆ ನೋಟಿಸ್ಗಳನ್ನು ಕೂಡ ಕೊಟ್ಟಿದ್ವಿ ಕೊಡ್ತೀನಿ ಕೊಡ್ತೀನಿ ಅಂತ ಪ್ರತಿ ಸಲ ಕೂಡ ಹೇಳ್ಕೊಂಡ್ಬಂದಿದ್ರು ಆ ಪಕ್ಕ ಮಕ್ಕಳು ಕೂಡ ಅದನ್ನ ನಿಭಾಯಿಸ್ಕೊಂಡು ಬರ್ತಾ ಕೊಡ್ತಾರೆ 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 ಅಂತಾನೆ ಕಾಯ್ತಾ ಇದ್ರು ಆದ್ರೆ ಅವ್ರು ಕೊಡದೇ ಇಲ್ಲದೆ ಈ ಸಮಸ್ಯೆ ಕಾರಣ ಆಗಿದೆ ಅವ್ರು ಹೇಳ್ತಾ ಇದ್ರೆ ಶಿಕ್ಷಕರು ಮತ್ತೆ ಪ್ರಿನ್ಸಿಪಾಲ್ ಗೆ ಊಟ ಕೊಡದಿದ್ದಕ್ಕೆ ನನ್ನ ಮೇಲೆ ಹಿಂಗೆ ಆರೋಪ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಸರ್ ಎಂಓಡಿ ಟೀಚರ್ಸ್ ಅಂದ್ಮೇಲೆ ಅವ್ರು ಊಟ ಟೇಸ್ಟ್ ಮಾಡಿದ ನಂತರದಲ್ಲೇ ಅವ್ರಿಗೆ ಏನ್ ಮಾಡ್ಬೇಕು ಮಕ್ಕಳಿಗೆ ಊಟ ಮಾಡಿಸ್ಬೇಕಾಗಿರುವಂತದ್ದು ಒಂದು ಎಂಓಡಿ ನಲ್ಲಿ ಯಾವ್ದಾದ್ರು ಒಂದು ಶಾರ್ಟೇಜ್ ಆಯ್ತು ಅಂತ ಹೇಳಿದ್ರೆ ಅದನ್ನ ಅಲ್ಲಿರ್ತ ಟೀಚರ್ಸ್ ಎಂಓಡಿ ಟೀಚರ್ಸ್ ಆ ವಾರ್ಡನ್ಸ್ ಅವ್ರಿಗೆ ಹೇಳ್ಬೇಕು ಹಂಗೆ ಬಟ್ಟೆ ಮತ್ತು ಬಾಳೆಹಣ್ಣು ಕೊಡ್ಬೇಕಾದ್ರೆ ಶಾರ್ಟೇಜ್ ಆದಾಗ ಅದು ನೀವು ವಾರ್ಡನ್ನ ನೀವೇ ಅನ್ಕೊಳ್ಳಿ ವಾರ್ಡನ್ನ ಅಂತ ಅಥವಾ ನೀವೇ ಪ್ರಿನ್ಸಿಪಾಲ್ ಅಂತ ಎಂಓಡಿ ಟೀಚರ್ ಮೇಲೆ ದಬಾಯಿಸುವಂತದ್ದು ಇದು ಅವರು ಅವ್ರ ಮೇಲೆ ಆರೋಪವನ್ನು ಹೊರಿಸ್ತಾ ಇದ್ದಾರೆ ಆ ರೀತಿನ ಕೊಡಿ ಅಂತ ಅವರು ಕೇಳಿದ್ರೆ ನಾವು ಕೊಡೋಕ್ಕಾಗಲ್ಲ ಅನ್ನೋ ರೀತಿಯಲ್ಲಿ ಅವರು ಉದಾಹರಣೆ ಮಾಡ್ತಾರೆ ಎಸ್ ಇದ್ರ ಬಗ್ಗೆ ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಕೋಟಗೆರೆ ಮೂರ್ತಿ ದೂರವಾಣಿ ಸಂಪರ್ಕದಲ್ಲಿ ಇದ್ದಾರೆ. ಎಸ್ ಮೂರ್ತಿ, ಈಗ ಇಲ್ಲಿ ವಿದ್ಯಾರ್ಥಿಗಳು ಊಟ ಕೇಳಿದ್ದಕ್ಕೆ ನಾನು ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂತ ವಸತಿ ಶಾಲೆಯ ವಾರ್ಡನ್ ಬೆದರಿಕೆ ಹಾಕಿದ್ದಾರೆ. ಈ ಕುರಿತಾದ ಹೆಚ್ಚಿನ ಡೀಟೇಲ್ಸ್ ಕೊಡೋದಾದ್ರೆ ಹೌದು ಸ್ಮಿತಾ, ಇದು ಕೊಟಗೆರೆ ತಾಲೂಕಿನ ಹುಲಿಕುಂಟೆ ಸಮೀಪದ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯಲ್ಲಿ ನಡೆದಿರುವಂತಹ ಘಟನೆ ಇದು. ವಿದ್ಯಾರ್ಥಿಗಳಿಗೆ ಸಮರ್ಪಕವಾಗಿ ನೀವು ಊಟ ತಿಂಡಿ ವ್ಯವಸ್ಥೆ ಕೊಡ್ತಿರಲ್ಲ, ಬೆಳಿಗ್ಗೆ ಸಮಯಕ್ಕೆ ಸರಿಯಾಗಿ ತಿಂಡಿ ಕೊಡಲ್ಲ, ಮಧ್ಯಾಹ್ನ ಸರಿಯಾಗಿ ಊಟ ಕೊಡಲ್ಲ, ಮತ್ತೆ ಸಂಜೆ ತಿಂಡಿ ಕೊಡ್ತಾರೆ 5 ಗಂಟೆಗೆ, ಅದು ಕೊಡಲ್ಲ ಸಮರ್ಪಕವಾಗಿ. ಇಲ್ಲ ಮೂರ್ತಿ ಅವರೇ, ಈ ಸಮಸ್ಯೆ ಎಷ್ಟು ದಿನದಿಂದ ಆಗ್ತಾ ಇದೆ ಅಲ್ಲಿ? ಈ ಸಮಸ್ಯೆ ಸುಮಾರು ಒಂದು 5-6 ತಿಂಗಳಿಂದ ಆಗ್ತಿದೆ. ಈ 2 ಸತಿ ಪ್ರಿನ್ಸಿಪಾಲ್ ಕೂಡ ನೋಟಿಸ್ ಜಾರಿ ಮಾಡಿದ್ದಾರೆ ಅವರಿಗೆ, ವಾರ್ಡನ್ಗೆ ನೋಟಿಸ್ ಜಾರಿ ಮಾಡಿದ್ರು ಕೂಡ ಅವರು ಬೈಚಾಪುರ ಮತ್ತೆ ಎರಡ್ ಕಡೆ ಇಲ್ಲಿ ಹುಲಿಕುಂಟೆ ಎರಡ್ ಕಡೆ ಬೈಚಾಪುರ ಡೆಪ್ಯೂಷನ್ ಇದ್ದಾರೆ, ಹುಲಿಕುಂಟೆ ಚಾರ್ಜ್ ಅಲ್ಲಿ ಇದ್ದಾರೆ. ಎರಡ್ ಕಡೆ ಇರೋದ್ರಿಂದ ಅವರು ಅಧಿಕೃತವಾಗಿ ಇವರೇ ಇಲ್ಲಿ ಇರೋದಿಲ್ಲ. ಅಲ್ಲ, ಈಗ 2 ಸಲ ಈ ರೀತಿಯಾಗಿ ಘಟನೆ ಆದಾಗ ವಿದ್ಯಾರ್ಥಿಗಳು ಅಲ್ಲಿ ಪ್ರಾಂಶುಪಾಲರಿಗೆ ದೂರನ್ನ ಸಲ್ಲಿಸಿದ್ದಾರೆ, ಆದ್ರೂ ಕೂಡ ಕ್ರಮ ಯಾಕೆ ತೆಗೆದುಕೊಳ್ತಾ ಇಲ್ಲ, ಯಾಕೆ ಈ ನಿರ್ಲಕ್ಷ್ಯ? ಪ್ರಾಂಶುಪಾಲರು ಈಗ ಕೇಳಿದ್ದಾರೆ ಅವ್ರಿಗೆ ಲೆಡ್ಜರ್ ಬುಕ್ ಕೊಡಿ ಮತ್ತೆ ಏನಿದೆ ಊಟದ ಲೀಸ್ ಕೊಡಿ ಅಂತ ಕೇಳಿದಕ್ಕೆ ಅವರು ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾರೆ, ವಿಷ ವಿದ್ಯಾರ್ಥಿಗಳ ಮುಂದೆ ವಿಷ ಬಾಟ್ಲು ಇಟ್ಕೊಂಡು ಆತ್ಮಹತ್ಯೆ ಮಾಡ್ಕೊಂತೀನಿ ಅಂತ ಬಿಟ್ಟು ಹೇಳ್ತಾರೆ ಈಚೆ. ಮತ್ತೆ ಕೊಟ್ಟಳೆ ಹೋಗ್ಬಿಟ್ಟು ಬಾಟ್ಲು ಹಾಕೊಂಡು ನಾನು ಆತ್ಮಹತ್ಯೆ ಮಾಡ್ಕೊಂತೀನಿ ಅಂತ ಬಿಟ್ಟು ಬಾಟ್ಲು ಹಾಕಿ ಬೆದರಿಸುವಂತ ಪ್ರಯತ್ನ ಮಾಡಿದ್ದಾರೆ. ಹಾಗೆ ಇಲ್ಲಿ ಈ ಸಂಬಂಧಪಟ್ಟಂಗೆ ಅಲ್ಲಿ ಇಲಾಖೆಯ ಜಂಟಿ ನಿರ್ದೇಶಕಿ ಪ್ರೇಮಾ ಅವರು ಕೂಡ ಅಲ್ಲಿ ಸ್ಥಳಕ್ಕೆ ಭೇಟಿಯನ್ನ ನೀಡಿದ್ದಾರೆ, ಏನೆಲ್ಲ ಮಾಹಿತಿ ಕಲೆ ಹಾಕಿದ್ದಾರೆ? ಹೌದು 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 ಸ್ಮಿತಾ, ಇದು ಈ ವಿಷಯ ತಿಳಿದ ತಕ್ಷಣವೇ ಸಾಮಾಜಿಕ ಇಲಾಖೆಯ ಪ್ರೇಮಾ ಅನ್ನೋರು ಮತ್ತೆ ಸಮನ್ವಯ ಅಧಿಕಾರಿ ಇಬ್ರು ಕೂಡ ಜಂಟಿಯಾಗಿ ಭೇಟಿ ನೀಡಿದ್ದಾರೆ. ಭೇಟಿ ನೀಡಿ ವಾರ್ಡನ್ಗೆ ಎಚ್ಚರಿಕೆ ಕೊಟ್ಟಿದ್ದಾರೆ, ಮತ್ತೆ ಈ ತರ ಘಟನೆ ಆದ್ರೆ ನಿಮ್ಮ ವಿರುದ್ಧ ಶಿಸ್ತು ಕ್ರಮ ತಗೊಳ್ಳೋದಕ್ಕೆ ಸರ್ಕಾರಕ್ಕೆ ವರದಿ ಸಲ್ಲಿಸುತ್ತೇವೆ ಅಂತ ಹೇಳಿದ್ದಾರೆ.
ಅಲ್ಲ ಈಗ ನಾವಲ್ಲಿ ದೃಶ್ಯಗಳಲ್ಲಿ ನೋಡ್ತಾ ಇದ್ವಿ, ಡೈಲಿ ಚಾರ್ಟ್ ಅಲ್ಲಿ ಮೆನು ಇರ್ತಾ ಇತ್ತು, ತಿಂಡಿ ಮಾಡ್ತಾ ಇರೋದು ಅಲ್ಲಿ ಮೆನು ಇರ್ತಾ ಇತ್ತು, ಆ ಮೆನು ಪ್ರಕಾರ ಅಲ್ಲಿ ಎಲ್ಲ ಮಾಡ್ತಾ ಇದ್ರ ವ್ಯವಸ್ಥೆ? ಇಲ್ಲ, ಮೆನು ಪ್ರಕಾರ ಕೊಡದೇ ಇರೋದಕ್ಕೆ ವಿದ್ಯಾರ್ಥಿಗಳು ಚಪಾತಿ ಕೇಳಿದ್ರು ಅಷ್ಟೇ, ಒಂದ್ ಚಪಾತಿ ಜಾಸ್ತಿ ಕೊಡಿ ಅಂತ ಹೇಳಿದ್ರು ಅಷ್ಟೇ, ಕೇಳಿದಕ್ಕೆ ಕೊಟ್ಟಿಲ್ಲ. ಮತ್ತೆ ಮೆನು ಪ್ರಕಾರ ಏನು ಊಟ ಕೊಟ್ಟಿ ಅಂತ ಕೊಡ್ತಿಲ್ಲ. ಆ ದೃಷ್ಟಿಯಿಂದನೇ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡಿ ಪ್ರಾಂಶುಪಾಲಕ್ಕೆ ಮನವಿ ಕೊಟ್ಟಿದ್ದಾರೆ. ಆ ಮನವಿ ಮೇರೆಗೆ ಪ್ರಾಂಶುಪಾಲರು ಅವರಿಗೆ ಪ್ರಶ್ನೆ ಮಾಡಿದ್ದಕ್ಕೆ ಅವರು ಆತ್ಮಹತ್ಯೆ ಪ್ರದಕ್ಕೆ ಬೆದರಿಕೆ ಹಾಕಿದ್ದಾರೆ. ಅಲ್ಲ, ಈ ವಾರ್ಡನ್ ತಾರ ಇದಾರಲ್ಲ, ಇವ್ರ ಬಗ್ಗೆ ಈ ಹಿಂದೆ ಕೂಡ ಏನಾದ್ರೂ ಪ್ರಕರಣಗಳು ಕೇಳ್ಪಟ್ಟಿದ್ರ? ಹೌದು, ವಾರ್ಡನ್ ವಾರ್ಡನ್ ಈ ಹಿಂದೆ ಕೂಡ ಗಲಾಟೆ ಆಗಿದೆ ಅಂತ ಹೇಳ್ತಾರೆ. ಪ್ರಿನ್ಸಿಪಾಲ್ ಅಲ್ಲಿ ಹೋದಾಗ ವಿದ್ಯಾರ್ಥಿಗಳು ಮತ್ತೆ ಪ್ರಿನ್ಸಿಪಾಲ್ ಮತ್ತೆ ಶಿಕ್ಷಕರು ಕೂಡ ಮೂರು ಕೂಡ ಅರ್ಪ ಮಾಡ್ತಾ ಇದಾರೆ. ಅರ್ಪ ಮಾಡ್ತಾ ಇದ್ರೆ ಹಿಂದೆ ಕೂಡ ಇಂಥ ಘಟನೆ ಆಗಿತ್ತು, ನಾವು ಅವ್ರಿಗೆ ನೋಟಿಸ್ ಜಾರಿ ಮಾಡಿದ್ವಿ ಅಂತ ಬಿಟ್ಟು ಹೇಳ್ತಾ ಇದಾರೆ. ಮತ್ತೆ ಅವರು ವಾರ್ಡನ್ ಕೂಡ ಇವ್ರ ಮೇಲೆ ಆರೋಪ ಮಾಡ್ತಾ ಇದಾರೆ, ಮತ್ತೆ ಪ್ರಿನ್ಸಿಪಾಲ್ ಮೇಲೆ ಶಿಕ್ಷಕರ ಮೇಲೆ ವಾಪಸ್ ಆರೋಪ ಮಾಡ್ತಾ ಇದಾರೆ. ಯಾರು ವಾರ್ಡನ್? ವಾರ್ಡನ್ ಅವರು ಶಿಕ್ಷಕರ ಮೇಲೆ ಇವರು ಮತ್ತೆ ಆರೋಪ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಈಗ ಅಲ್ಲಿ ಮಕ್ಕಳ ದಿನನಿತ್ಯದ ಉಪಹಾರ ಎಲ್ಲ ಹೇಗೆ ವ್ಯವಸ್ಥೆ ಆಗ್ತಾ ಇದೆಯಾ? ಇಲ್ಲ, ಮಕ್ಕಳು ಸಮರ್ಪಕವಾಗಿ ಊಟ ತಿಂಡಿ ಸಿಗದಿರೋದಕ್ಕೆ ಅವ್ರು ಪ್ರತಿಭಟನೆ ಮಾಡಿ ಮನವಿ ಕೊಟ್ಟಿರೋ ಹಿನ್ನೆಲೆಯಲ್ಲಿ ಅವರು ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ರು ಅಂತ ಬಿಟ್ಟು ಕೇಳ್ಬೋದಿದೆ. ಈಗ ಅಲ್ಲಿ ತಾರಾ ಅವರು ಕೂಡ ಆರೋಪ ಮಾಡ್ತಾ ಇದ್ದಾರೆ ಶಿಕ್ಷಕರ ಮೇಲೆ, ಏನಂತ ಆರೋಪ ಮಾಡ್ತಾ ಇದ್ದಾರೆ? ಅಲ್ಲ, ತಾರಾ ಅವರು ವಿದ್ಯಾರ್ಥಿಗಳಿಗೆ ಕರೆಕ್ಟಾಗಿ ನಾವು ಊಟ ಕೊಡ್ತಾ ಇದೀವಿ, ಪ್ರಿನ್ಸಿಪಾಲ್ ಮತ್ತು ಶಿಕ್ಷಕರು ನಮಗೆ ಸಮರ್ಪಕವಾಗಿ ಸ್ಪಂದಿಸ್ತಾ ಇಲ್ಲ, ನಮಗೆ ಕರೆಕ್ಟ್ ಆಗಿ ಹೊಂದ್ಕೊಂಡಿಲ್ಲ, ಅದೇ ಬೇಕಾದ್ರೆ ವಿನಯ ಕಾರಣ ನನ್ನ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಅಂತ ಬಿಟ್ಟು ಅವರು ಕೂಡ ಹೇಳ್ತಾ ಇದ್ದಾರೆ. ಮೂರ್ತಿ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಓಕೆ, ಮತ್ತೆ ನಾವು ಮೂರ್ತಿ ಅವರನ್ನ ಸಂಪರ್ಕಿಸ್ತೀವಿ. ಎಸಿಗ ಅಲ್ಲಿ ಹೇಳ್ತಾ ಇದ್ರು, ಯಾವುದೇ ರೀತಿಯಾಗಿ ಅಲ್ಲಿ ವ್ಯವಸ್ಥೆಯಿಂದ ಕೂಡಿತ್ತು, ಮಕ್ಕಳಿಗೆ ಸರಿಯಾದ ರೀತಿಯಲ್ಲಿ ಮೆನು ಕೂಡ ಮೆನು ಇರೋ ಪ್ರಕಾರ ಅಲ್ಲಿ ಊಟ ತಿಂಡಿ ವ್ಯವಸ್ಥೆ ಇರ್ತಾ ಇರಲಿಲ್ಲ ಅಲ್ಲಿ. ಹಾಗೆ ಮಕ್ಕಳು ಕೂಡ ಅಲ್ಲಿ ವಾರ್ಡನ್ ಮೇಲೆ ಆರೋಪನ ಮಾಡಿದ್ದಾರೆ. ಊಟದ ವಿಚಾರದಲ್ಲಿ ವಿದ್ಯಾರ್ಥಿಗಳು ಪ್ರಶ್ನೆ ಮಾಡಿದ್ದಕ್ಕೆ ವಾರ್ಡನ್ ಏಕಾಏಕಿ ಯೋಗ ಅಭ್ಯಾಸದ ಸಮಯದಲ್ಲಿ ವಿಷದ ಬಾಟಲಿ ತೋರಿಸಿ ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂತ ಬೆದರಿಕೆ ಹಾಕಿದ್ದಾರೆ. ನಂತರ ಕೊಠಡಿಯೊಳಗೆ ಬಾಗಿಲು ಹಾಕಿಕೊಂಡು ಆತ್ಮಹತ್ಯೆಗೆ ಯತ್ನಿಸುವಾಗ ಬಾಗಿಲು ಒಡೆದು ಹೊರಗಡೆ ಕರೆತಂದಿದ್ದಾರೆ. ವಸತಿ ಶಾಲೆಯಲ್ಲಿ ವಿಷದ ಬಾಟಲ್ ಹೇಗೆ ಬಂತು, ಶಾಲೆಯೊಳಗೆ ಆತ್ಮಹತ್ಯೆ, ಹೈಡ್ರಾಮಾದ ಬಗ್ಗೆ ಸಮಾಜ ಕಲ್ಯಾಣ ಇಲಾಖೆ ಸೂಕ್ತ ತನಿಖೆಯನ್ನು ನಡೆಸಿ ಕ್ರಮ ಕೈಗೊಳ್ಳಬೇಕು ಅಂತ ಅಲ್ಲಿ ಒತ್ತಾಯಿಸುತ್ತಿದ್ದಾರೆ.